Hello everyone, good evening, welcome back to my channel. Na gantage 5 minutes ide, so naavu horadidivi, naavelli horadidivi antandre nisha tumba divasadinda request maartta idralli tree park ki hogona anta, so hagagi ivattu naavu ivaga tree park ki hogta idivi. So yes, nimmanna kuda karkondu hogtivi nodona hegide anta gottilla, ivaga gantili 4 aagta ide, so adu eshtu gantage close annodu nanu gottilla. But let's see, and idu nanna OTD outfit of the day. Nanage tumba ishta because idralli nodi ee tara igide alva, so hagagi so bani hogana nimgu mana kuda karkondu hogtane. Hage mane halat nodi, so yenu maadilla belige eddade ivattu mane idu Sunday alva, hagagi nisha illi aata aadta idlu and inu swalpa divasa irodu amele avarge school ide alva, so adkoskara nanu avalige enu helodilla ivaga. And nanna lipstick hegide tumba nanage ishta aitu ee color lipstick. So, bani hogona matte nimmanna meet aagtini, okay? Bye bye. Ye nishalana karkondo navu ivaga tree park ki vandvi, idu beltangadiyalli irudu. ನಾವೇ ಇರೋದು ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮಗೆ ಎಷ್ಟು ಬೇಕಾದ್ರೂ ಆಟ ಆಡಬಹುದಲ್ಲ. ಸೊ ನಿಶಾಳಿಗೆ ತುಂಬಾ ನಾವು ಯಾರು ಇಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಜನ ಇದ್ದಾರೆ ಸ್ವಲ್ಪನೇ, ಅಷ್ಟೊಂದೇನಿಲ್ಲ. ಬಟ್ ಎಸ್, ನಿಶಾಳಿಗೆ ತುಂಬಾ ಖುಷಿ ಆಯ್ತು ಇಲ್ಲಿ ನೋಡಿ. ಅವಳು ಯಾವಾಗದಿಂದ ಹೇಳ್ತಾ ಇದ್ಲು ನಮ್ಮ ಹತ್ರ, ಅಮ್ಮ ಒಮ್ಮೆ ಹೋಗೋಣ ಒಮ್ಮೆ ಹೋಗೋಣ ಅಂತ. ಸೊ ಫೈನಲ್ ಇವಾಗ ಬಂದ್ವಿ, ತುಂಬ ಖುಷಿ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಟ್ರೀ ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಬೆಳ್ತಂಗಡಿಯಲ್ಲಿ ಇರುವವರು ಕೂಡ ಬರ್ಬೋದು, ಅದಕ್ಕಿಂತ ದೂರದಲ್ಲಿ ಇದ್ದವರು ಕೂಡ ಬರ್ಬೋದು. ಆ್ಯಂಡ್ ಮಂಗಳೂರಲ್ಲೆಲ್ಲ ಆಲ್ರೆಡಿ ಪಾರ್ಕ್ ಇದೆ. ಬಟ್ ನನಗನ್ಸುತ್ತೆ, ನನ್ನ ಪ್ರಕಾರ ಏನು ಅಂತಂದರೆ, ಒಂದು ಏನು ಊರಲ್ಲಿ ಅಟ್ಲೀಸ್ಟ್ ಒಂದು ಪಾರ್ಕ್ ಆದರೂ ಇರಬೇಕಾಗತ್ತೆ. ಏನಕ್ಕೆ ಅಂತಂದರೆ, ಮಕ್ಕಳನ್ನು ಹೊರಗೆ ಕರ್ಕೊಂಡು ಬರ್ಬೋದು, ಸಣ್ಣ ಮಕ್ಕಳನ್ನು. ಹಾಗೆ ನಾವು ಮನೆಯಲ್ಲಿ ಕೂತ್ಕೊಂಡು ಬೋರ್ ಆದಾಗ ನೋಡಿ ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೂಡ ತುಂಬ ಖುಷಿಯಂತೆ. ಆ್ಯಂಡ್ ಹಸಿರು ಹಸಿರು ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸೊ ವಿಸಿಟ್ ಅಂತೂ ಮಾಡಲೇಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್, ಮಕ್ಕಳಿಗೆ ನಾವು ಟೈಮ್ ಕೊಡಲೇಬೇಕು. ಅಂಥದ್ದಲ್ಲಿ ಈ ಥರ ಹೊರಗಡೆ ಬಂದು ಹಸಿರು ಹಸಿರು ನೋಡೋದು ಇನ್ನೊಂಥರ ಮಜಾ ಇರುತ್ತೆ, ಏನೋ ಒಳ್ಳೆ ಗಾಳಿ ಸಿಗುತ್ತೆ ಹೊರಗಡೆ ಬಂದಾಗ. ಸೊ ನಾನು ಇವರಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ನಾವಿಬ್ಬರು ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಒಂದು ಸಲ ಹೋಗೋಣ ಹೋಗೋಣ ಅಂತ. ಸೊ ಇವ್ರು ಹೇಳ್ತಾ ಇದ್ರು ಹೋಗೋಣ 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 ಅಂತ. ಫೈನಲಿ ಇವತ್ತು ನಾನು ಹೇಳಿದೆ ಹೋಗಲೇಬೇಕು, ಹೋಗಿ ಹೋಗೋಣ ಇವತ್ತು ಅಂತ. ಸೊ ಫೈನಲ್ ಡಿಸೈಡ್ ಮಾಡಿ ಹೋದ್ವಿ. ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೇವೆ. ನೀರಿಜ್ಜಿ ಮೂಳು ಅಮ್ಮ ಅವಳಿತ್ತು, ನಾನು ನೀರು ಅಮ್ಮ ನೀರು ಅವಳು ಪರ್ಪೂಣ ಇತ್ತು ಎಕಡ ಪರೋಡಿತ್ತು. ಹೋಗ್ತಾ ಇದ್ದೀವಿ.
ಅಲ್ಲಿ ಹೋಗಿ ಬಂದ್ವಿ. ಇವಾಗ ನಾನು ಮನೆಗೆ ಬಂದು ತಲುಪಿದೆ. ಸ್ವಲ್ಪ ಗಾಳಿ ತೊಗೊಳ್ಳೋಣ ಅಂತ ಮೇಲೆ ಬಂದೆ. ಒಳಗಡೆ ಬಿಸಿಲಿಂದ ಏನಿದೆ ನೋಡಿ, ನಿಲ್ಲಕ್ಕಾಗ್ತಾ ಇಲ್ಲ. ಹಾಗೆ ನಾನು ಹೊರಗಡೆ ಬಂದೆ, ಸ್ವಲ್ಪ ತಂಪು ತಂಪು ಗಾಳಿ. ಚೆನ್ನಾಗಿತ್ತು ಟ್ರಿಪ್ ಪಾರ್ಕ್. ನನ್ನ ಮಗಳಿಗೆ ಅಷ್ಟೊಂದು ಖುಷಿ ಆಗಲಿಲ್ಲಂತೆ. ಸೊ ಅವಳಿಗೆ ಇನ್ನೊಮ್ಮೆ ಹೋಗ್ಬೇಕಂತ ಅದಕ್ಕೆ ನಾನು ಹೇಳಿದೆ, ನೆಕ್ಸ್ಟ್ ಸಂಡೇ ಹೋಗಮ್ಮ ನೀನು ಅಪ್ಪನ ಜೊತೆ ಅಂತ. ಸೊ ಹಾಗೆ ಇವಾಗ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾನು ಹಿಂದಿನ ವ್ಲಾಗಲ್ಲಿ ಕೂಡ ಇದೇ ಡ್ರೆಸ್ ಹಾಕ್ಕೊಂಡು ನಾನು ಎಂಡ್ ಮಾಡಿದೆ. ಸೊ ಇವತ್ತು ಕೂಡ ಹಾಗೆ ನಾನು ಇದೇ ಡ್ರೆಸ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. Forever, forever.